ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಆದ್ದರಿಂದ ಅವರಿಗೆ ನಮ್ರತೆ ನಮಸ್ಕಾರ. ಗುರುಗಳಿಗೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ. ಕಲಾ ಪೋಷಕರಿಗೆ, ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ತ್ರೇತಾಯುಗದ ಪ್ರಕಾರ ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಅವರು ಪರಿಪಕ್ವವಾಗಿ ಯೋಗಾಭ್ಯಾಸವನ್ನು ಕಲಿತಿದ್ದಕ್ಕೋಸ್ಕರ ಮರ್ಯಾದ ಪುರುಷೋತ್ತಮ ಎಂಬ ಬಿರುದನ್ನು ಸಹ ಪಡ್ಕೊಂಡಿದ್ದಾರೆ. ಆದ್ದರಿಂದಲೇ ವಶಿಷ್ಠ ಮಹಾಮುನಿಗಳು ಯೋಗ ಗ್ರಂಥವನ್ನು ರಚಿಸಿ ಯೋಗ ವಾಶಿಷ್ಠ ಎಂಬ ಗ್ರಂಥವನ್ನು ಮೊಟ್ಟ ಮೊದಲನೇ ಬಾರಿಗೆ ಆ ಗ್ರಂಥವನ್ನು ರಚಿಸಿದ್ದಾರೆ. ಆದ್ದರಿಂದಲೇ ನಮ್ಮ ಶ್ರೀರಾಮಚಂದ್ರ ಪ್ರಭುಗಳು ಯೋಗಾಭ್ಯಾಸವನ್ನು ಸತತವಾಗಿ ಶ್ರದ್ಧೆ ಭಯ ಭಕ್ತಿಯಿಂದ ಕಲಿತಿದ್ದಕ್ಕೋಸ್ಕರ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವೃತಸ್ಥ, ಭಾತೃವಾತ್ಸಲ್ಯ, ಭೇದ ಭಾವಗಳಿಲ್ಲದೆ ಪ್ರಜೆಗಳ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲ್ಯ, ಇವೆಲ್ಲವೂ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಅದರಲ್ಲೂ ಹಠಯೋಗಗಳು ಬಹಳ ಮುಖ್ಯವಾದದ್ದು. ಅದರಲ್ಲಿ ಒಂದೇ ಒಂದು ಹಠಯೋಗವನ್ನು ರಾಮಚಂದ್ರ ಪ್ರಭುಗಳು ಮಾಡಿದಂತಹದ್ದನ್ನು ತೋರಿಸ್ತೀನಿ. ಹೇಗೆ ಅಂದರೆ ಇದೆಲ್ಲ ಮಾಡಬೇಕು, ಏಕಾಗ್ರತೆ ಬೇಕು. ಆದ್ದರಿಂದ ರಾಮಚಂದ್ರ ಪ್ರಭು ಈಗ ಏಕಾಗ್ರತೆ ಹೆಚ್ಚಿರೋದು. ನಾವು ಕೂಡ ಜೀವನದಲ್ಲಿ ಯಾವುದಾದ್ರೊಂದು ಆಸನಗಳನ್ನು ಮಾಡಿ ಏಕಾಗ್ರತೆ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ತಾ ಕಾಲಾವಕಾಶ ಹೆಚ್ಚು ತಗೊಳ್ಳಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ. ಆ ವಿದ್ಯೆಗಳನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೇವೆ. ಗುರುಗಳೇ, ತಾವು ಹೇಳಿಕೊಟ್ಟಿದ್ರಲ್ಲ, ನಾನು ಹೇಳಿಕೊಟ್ಟೆ. ಹೌದು, ಹಠಯೋಗ. ತಮ್ಮ ಹೊಟ್ಟೆ ಜಾಸ್ತಿ ಬೆಳೆದ್ಬಿಟ್ಟಿದೆ, ನಿಮಗೆ ಬೆಳೆದಿಲ್ಲ ಮಾಡು ಅಂತ ಅದಕ್ಕೆ ಮಾಡಿ ಪ್ರದರ್ಶನ ಮಾಡಿಬಿಟ್ಟೆ. ಓಹೋ, ಆಗಬಹುದು. ವಿಚಾರ ಏನಿಲ್ಲ, ಈ ದಿನ ಸೀತಾಮಾತೆಯವರು ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ ಅಂತ ತುಳಸಿ ಪೂಜೆ ಮಾಡ್ತಿದ್ದಾರೆ. ಹೌದೆ, ನಮಗೆಲ್ಲ ಭೂರಿ ಭೋಜನ ಏರ್ಪಡಿಸಿದ್ದಾರೆ. ಒಬ್ಬನೇ ಒಂಟಿ ಒಬ್ಬ ಪ್ರಾಣ ಹೋಗ್ಬಾರ್ದು. ನನ್ನ ಪರಮ ಶಿಷ್ಯ ನೀನೇ ಅಲ್ವೇ, ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ಬಂದೆ. ಹೋಗೋಣವೆ. ಎಲ್ಲ ಪುರೋಹಿತರು ಬರಮಾಡಿ ಅಂತಾರಲ್ಲ, ಈ ಮೊದಲಿಗೆ ಯಾಕೆ ಪುರೋಹಿತರು ಬರಮಾಡ್ತಾರೆ? ಆ ವಿಚಾರ ತಿಳಿದಿಲ್ಲ. ಇಲ್ವಲ್ಲ, ಪುರದ ಹಿತವನ್ನೇ ಬಯಸುವವರು ಪುರೋಹಿತರು. ಪುರದ ಹಿತವನ್ನು ಬಯಸುವವರು ಎಂತ ಮಾತು ಹೇಳ್ಬಿಟ್ರಿ ಇವರು? ಆಯುಷ್ಮಾನ್ ಅನುಮಾನ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ಲ, ಎಲ್ರು ಮಾಡಿದಾಗ ಭೋಜನ ನಾವು ಮಾಡೋದಲ್ಲೇ, ಅದೇ ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಬ್ರಾಹ್ಮಣ ಬಹು ಜನಪ್ರಿಯ. ಬಹು ಬ್ರಾಹ್ಮಣ ಬಹು ಜನಪ್ರಿಯ, ಅದು ಭೋಜನ ಪ್ರಿಯ ಆಗೋಯ್ತು. ಅಂದ್ರೆ ಇವ್ರಿಗೆ ಯಾರಾದ್ರೂ ಏನಾದ್ರು ತೊಂದರೆ ಆದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ನಾವು ಗಳಿಗೆ ನಕ್ಷತ್ರ ಎಲ್ಲ ನೋಡಿ ಅವರಿಗೆ ಪರಿಹಾರವನ್ನು ಸೂಚಿಸಿ ಕಳಿಸ್ತೀವಿ. ಅದಕ್ಕೆ ಜನರಹಿತವನ್ನು ಬಯಸುವವರು ನಾವು, ಅದಕ್ಕೆ ಬಹು ಜನಪ್ರಿಯರು. ಜೊತೆಗೆ ಭೋಜನ ಅಲ್ಲಿ ಭೋಜನ ಇರುತ್ತೆ ಅಲ್ವೇ? ಇರುತ್ತೆ ಇರುತ್ತೆ ಇರುತ್ತೆ, ಸಮಾಧಾನ. ಬೇಕಾದಷ್ಟು ಇರುತ್ತೆ, ಭಕ್ಷ್ಯ ಭೋಜ್ಯಗಳೆಲ್ಲ ಇರುತ್ತೆ. ಹೋಗೋಣ. ಮಂಗಳಾಂಗಿ ಶುಭಾಂಗಿ
ಅಮ್ಮ ಜಗನ್ಮಾತೆ, ಈ ದಿವಸ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸು ತಾಯಿ. ಆಹಾ, ಎಂತಹ ಹರುಷದ ಸುದಿನವು! ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು, ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು, ಘನತರ ಪಟ್ಟವ ವಿನಯದ ಕಟ್ಟಲು
ಶತಮಾರಂಭವತಿ ಶತಾಯಿ ಸಾಯಿ ಸೇವೇಂದ್ರಿಯೈ ಪ್ರತಿಷ್ಠತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಪುತ್ರ ಆರ್ಯಪುತ್ರ, ಆರ್ಯಪುತ್ರ
ರಾಣೇಶ್ವರ. ಸಖ ಏನೋ ಆರ್ಯಪುತ್ರ ಸೀತಾ, ಸಖ ಏನೋ ಸಂತೋಷವಾಗಿದೆ, ಬಹುಕಾಲದ ಬಯಕೆ ಈಡೇರಿದೆ. ಸಖ ಏನೋ ಸಂತೋಷವಾಗಿದೆ, ಬಹುಕಾಲದ ಬಯಕೆ ಈಡೇರಿದೆ. ಸಖ ಏನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆ ಈಡೇರಿದೆ,
ಮಹಾಬಲೇಶ್ವರ, ಇದೇನಿದು? ಈ ದಿವಸ ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಂದರ್ಭದಲ್ಲಿ ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಈ ನಿಮ್ಮ ಚಿಂತನೆ ಕಾರಣವಾಗಿದೆ.
ನನ್ನೊಂದಿಗೆ ತಿಳಿಸಬಹುದು. ಏನೆಂದು ಹೇಳಲಿ? ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕು. ಸ್ವಾಮಿ, ಇನ್ನು ಎರಡನೇ ವರಕ್ಕೆ? ಎರಡನೇ ವರಕ್ಕೆ ನಾನು ನಾರಾಯಣಿಯನ್ನು ಧರಿಸಿ ಜಟಾವರ್ತನದಾರಿಯ ಪುರ ಪ್ರವೇಶಿಸುತ್ತದೆ. 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿ. ಆರ್ಯಪುತ್ರ, ನೀನು ಇಲ್ಲಿ ನಿನ್ನ ಅತ್ತೆ ಮಾನವರ ಸೇವೆ ಮಾಡಿಕೊಂಡು ಇಲ್ಲಾದರೂ ಇರು, ಇಲ್ಲದೆಯೇ ಹೋದರೆ ನಿಮ್ಮ ತಂದೆಯವರ ಪಟ್ಟಣಕ್ಕಾದರೂ ಹೋಗಿ. ನಾನು 14 ವರ್ಷ ವನವಾಸವನ್ನು ಅತಿ ಜಾಗ್ರತೆಯಾಗಿ ಎಲೆ ವಿಧಿಯೇ ನಿನ್ನ ಹೃದಯವು ಎಷ್ಟೊಂದು ಕಠಿಣ. ನನ್ನ ಆಸೆಗಳೆಲ್ಲವೂ ನಿರಾಸೆಯಾದವು, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವು. ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಇದು ನೋಡಿ, ನಿಮ್ಮನ್ನಗಲಿದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ, ಕರೆದುಕೊಂಡು ಹೋಗಿ. ಕಾನನ ವಾಸ ಬಹಳ ಕಷ್ಟಕರ. ಕಾಡಿನಲ್ಲಿ ಗಟ್ಟಿ ಕೆಣಸುಗಳನ್ನು ಕಣ್ಣು ಮುಳ್ಳುಗಳನ್ನು ಉಳಿಯೋದನ್ನು ನೋಡುವುದು ಕಣ್ಣುಗಳಿಂದ. ಅದು ಅಲ್ಲದೆ ನೀನು ಸುಮಕ್ಕು ಅರಮನೆಯಲ್ಲಿ ಸುಖವಾಗಿ ಬೆಳೆದವು. ಮಾಂಸತೂಲಿಕಾ ತಲ್ಪದ ಮೇಲೆ ಇರಬೇಕಾಗಿದ್ದ ಬೇಡ.
ನನ್ನನ್ನು ಬೀಳ್ಕೊಡು. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರುಗಳಿಗೆಯೂ ಬದುಕುಳಿಯುವ ಶಕ್ತಿಯೇ ನನ್ನಲ್ಲಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯೂ ಕೂಡ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ದಯಮಾಡಿ ನನ್ನನ್ನು ಕರೆದುಕೊಂಡು ಹೋಗಿ. ಇದು ನೋಡಿ, ನನ್ನನ್ನು ನಿಮ್ಮ ಸಂಗಡ ಅರಣ್ಯ ವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಅಗ್ನಿ ಪ್ರವೇಶವನ್ನೇ ಮಾಡುವೆನು. ಮಾತಾಪಿತ್ರರ ಆಜ್ಞೆ ಪಡೆದು ಬರೋಣ. ಹಾಗೆ ಆಗಲಿ. ಅಕ್ಕಜ್ಜ ನಮಸ್ಕರಿಸು. ನಿನಗೆ ಮಗಳ ಇದೇನಣ್ಣ? ಇಂದು ಅಯೋಧ್ಯೆ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಅರ್ಚಚಿತ್ತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ಈ ನಿನ್ನ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ಅದೂ ಅಲ್ಲದೆ ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಈ ರೀತಿ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತರುತ್ತಿದ್ದೆ. ಅಗ್ರಜ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಅಂದರೆ ನಿಮ್ಮ ಮಾತಿನ ಅರ್ಥ? ಏನೆಂಬುದಾಗಿ? ಅಗ್ರಜ, ಸಾಕೇತಪುರಕಿ ಪರಿಯು ತರವೇ ವರ ರಘುವರ ನಿರುತಿರ ಸಾಕೇತಪುರಕಿ ಪರಿಯು ತರವೇ. ಮೀರಿ ಮಾತನಾಡುವಂತ ದುರುಳರ ಸಿರಗಳ ಕಳಿಯದ ಬಿಡುವೆನು. ಮಾತನಾಡುವಂತ ದುರುಳರ ಶಿರಗಳ ಕಡಿಯದೆ ಬಿಡುವೆನು. ಸಾಕೇತ ಪುರಕಿ ಪರೆಯು ತರವೇ ವರ ರಘುವರ ನಿರುತ್ತಿರ ಸಾಕೇತ ಪುರಕಿ ಪರೆಯು ತರವೇ. ರಾಮ ಕಾಡ ಸೇರಿ ಬರತ ಸುಖಗಳು ರಾಜ್ಯವನಾಳುವನೆ ಅಣ್ಣ. ರಾಮ ಕಾಡ ಸೇರಿ ಬರತ ಸುಖಗಳು ರಾಜ್ಯವನಾಳುವನೆ. ಉಳಿದಳ ಮುಂದಾಗಿರಲಿ ಮರೆಯಲಿ, ಉಳಿದಳ ಮುಂದಾಗಿರಲಿ ಮರೆಯಲಿ. ತಾತನಾಡಿದಂತ ಮಾತನಾಡ ಸಜ ತಾತನಾಡಿದಂತ ಮಾತನಾಡ ಸಾಕೇತ ಪುರಕಿ ಮರೆಯು ತರವೇ ವರ ರಘುವರ ನಿರುತ್ತಿರ ಸಾಕೇತ ಪುರಕಿ ಮರೆಯು ತರವೇ. ಕೂಡದು ಅಗ್ರಜ ಕೂಡದು, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾಸ್ತರ್ಯ ವಿಷ ಬರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹದ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಗ್ರಜ, ಆ ಕೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒದಗಿ ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನ ಹಣವಿಗಟ್ಟಿ ಕನಿಷ್ಠ ಪುತ್ರನಾದ ಭರತನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಈಗಿರುವಾಗ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯೂ ಸಹ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯುಕ್ತಿಯಂತೆ ಈಗ ನೀನು ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗಲೇ ಆಜ್ಞೆಯನ್ನು ಕೊಡು. ಮಾನವಿಲ್ಲದ ಈನ ಕೈಕೆಯ, ಮಾನವಿಲ್ಲದ ಈನ ಕೈಕೆಯ, ಮಾನವಿಲ್ಲದ ಈನ ಕೈಕೆಯ
ಜಾಣತನವನು ಏನ ಬೇಳ್ದೆ ಅಣ್ಣ ನೀನು ಇನ ಮಾತನು ಏನ ಬೇಳ್ದೆ ಅಣ್ಣ ನೀನು ಇನ ಮಾತನು ಸುಂದರಿ ಆ ಕೈಗೆಯನ್ನು ತಾನು ತಿಳಿಯುತ್ತ ಸುಂದರಿ ಆ ಕೈಗೆಯನ್ನು ತಾನು ತಿಳಿಯುತ್ತ ತಂದೆ ಬೇಡೆ ನಿನ್ನ ವಜನವ ತಂದೆ ಬೇಡೆ ನಿನ್ನ ವಜನವ ತಂದೆ ಬೇಡ ನಿನ್ನ ವಜನವ ಅಂದವಾದುದೇ ಏನ ಬೇಡ ನೀನು ಇನ ಮಾತನು ಇನ ಮಾತನು ಅಗ್ರಜ ಧರ್ಮಾತ್ಮನು ಕುಲ ಜ್ಯೇಷ್ಠನು ಆದ ನಿನ್ನಲ್ಲಿ ಬೇಸ ಅಸೂಯಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲತ್ರ ಈ ನಾಯಿಗಳನ್ನು ಸೀಳಿ ಬಿಡುತ್ತಾನೆ. ಅಗ್ರಜ ದುಡುಕು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಕೂಡ ಇರಲಾರೆನು. ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ನೀನು ನನ್ನ ಸಂಗಡ ಬಂದರೆ ಅಗ್ರಜ ಸರಿಯೇ ಹಗಲಿರುಳು ಪರಿತ ಪಿಪಾ ಪುರದ ಜನರ ತೊರೆವುದು ಸರಿಯೇ ಮದನ ದೇವರಿಲ್ಲದ ಸದನ ಇಂತಾಯ್ತೆ ಸಾಧ್ಯವಿಲ್ಲ ವಂಡ, ಸಾಧ್ಯವಿಲ್ಲ.
ನೀನಿಲ್ಲದೆ ನಾನು ಹಣ ಗಳಿಗೆ ಜೀವಿಸಿರಲಾರೆ ಅಣ್ಣ, ಜೀವಿಸಿರಲಾರೆ ಅಣ್ಣ. ಮಾತಾ ಪಿತೃಗಳ ಸೇವೆಯನ್ನು ಮಾಡಲು ಬರದ ಶತ್ರುಘ್ನರಿರುವರು, ಮೇಲಾಗಿ ಕೈಕಾ ಮಾತೆಯವರಿರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನೀನಿಲ್ಲದ ಈ ಅಯೋಧ್ಯೆಯು ನನಗೆ ರವಿ ಇಲ್ಲದ ಆಕಾಶದ್ದಾಗುವುದು. ಅದನ್ನು ಊಹಿಸಲು ಸಹ ನನ್ನಿಂದ ಸಾಧ್ಯವಿಲ್ಲ. ಅಗ್ರಜ, 14 ವರ್ಷಗಳ ಕಾಲ ಇರಲಾರೆನು ನಿನ್ನ ಮತ್ತೊತ್ತಿಗೆಯವರ ಸೇವೆಯನ್ನು ಮಾಡಿಕೊಂಡಿರಲು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗಿ. ಇಲ್ಲವಾದರೆ ಇಲ್ಲವಾದರೆ ನಿನ್ನ ಪಾದದ ಮೇಲಾಡೆ ನಾನು ಪ್ರಾಣ ತ್ಯಾಗ ಮಾಡಿಕೊಂಡು. ಹಾಗಲಿ ಅಗ್ರಜ,